ನಮಸ್ಕಾರ ವೀಕ್ಷಕರೇ, ಮೂಗು ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಸರ್ಕಾರದ ಕಟ್ಟುನಿಟ್ಟಿನ ಆದೇಶಗಳನ್ನು ಅನುಷ್ಠಾನಗೊಳಿಸುವ ದಿಸೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳು ಮಾಲೀಕರು ತತ್ತರಿಸಿ ಹೋಗಿದ್ದು, ಎಷ್ಟೋ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ವೃತ್ತಿಗೆ ಗುಡ್ ಬೈ ಹೇಳಿದ್ದಾರೆ. ತುಮಕೂರಿನಲ್ಲಿ ಒಂದು ಕಾಲದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಐಷಾರಾಮಿ ಜೀವನ ನಡೆಸುತ್ತಿದ್ದರು. ಇಂದು ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸಲು ಆಗದೆ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಜನರಿಗೆ ಪಡಿತರ ಕೊಡಲು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಪ್ರತಿ ತಿಂಗಳು ಸಾವಿರಾರು ಖರ್ಚು ಮಾಡಿಕೊಳ್ಳುತ್ತಿದ್ದು, ಆದರೆ ಅದಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯದೆ ಸಂಕಷ್ಟ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಪ್ರತಿ ಕ್ವಿಂಟಾಲ್ಗೆ 100 ರು ಕಮಿಷನ್ ನೀಡುವ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ 6-7 ತಿಂಗಳಾದರೂ ಕಮಿಷನ್ ನೀಡದೆ ವಿಳಂಬ ನೀತಿ ಅನುಸರಿಸುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರದ ಧೋರಣೆಗೆ ಮಾಲೀಕರು ತತ್ತರಿಸಿ ಹೋಗಿದ್ದಾರೆ. ಪ್ರತಿ ತಿಂಗಳು ಪಡಿತರಕ್ಕೆ ಸಾವಿರಾರು ರು ಖರ್ಚು ಮಾಡಲಾಗುತ್ತಿದೆ. ಅಂಗಡಿ ಬಾಡಿಗೆ, ಹಮಾಲಿಗೆ ಕೂಲಿ ಸೇರಿದಂತೆ ವಿವಿಧ ರೀತಿಯಲ್ಲಿ ಖರ್ಚು ಜಾಸ್ತಿಯಾಗುತ್ತಿದೆ ವಿನಃ ಹಣ ವಾಪಸ್ಸು ಬರದೆ ಜೀವನ ನಡೆಸುವುದೇ ಕಷ್ಟಕರವಾಗಿದೆ ಎನ್ನುತ್ತಾರೆ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು. ಇನ್ನು ನ್ಯಾಯಬೆಲೆ ಅಂಗಡಿಗಳು ಈಗ ಕೇವಲ 106ಕ್ಕೆ ಮುಟ್ಟಿದೆ. ಬಹಳಷ್ಟು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಡಿಪೋ ನಡೆಸಲು ಸಾಧ್ಯವಾಗದೆ ಗುಡ್ ಬೈ ಹೇಳಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಆಗಾಗ ಡಿಪೋಗಳಿಗೆ ಭೇಟಿ ನೀಡಿ ಎಷ್ಟು ಕಾರ್ಡ್ಗಳಿಗೆ ಆಹಾರ ನೀಡಲಾಗಿದೆ ಎಂದು ಪರಿಶೀಲಿಸುತ್ತಾರೆ ವಿನಃ ಸರ್ಕಾರದಿಂದ ಬರಬೇಕಾದ ಕಮಿಷನ್ ಹಣವನ್ನು ಕೊಡಿಸಲು ಯಾರೂ ಮುಂದೆ ಬರುತ್ತಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ನ್ಯಾಯಬೆಲೆ ಅಂಗಡಿಗಳಿಗೆ ನೀಡಬೇಕಿದ್ದ ಕಮಿಷನ್ ಅನ್ನು ತ್ವರಿತಗತಿಯಲ್ಲಿ ನೀಡಬೇಕು. ಈಗಾಗಲೇ ನೀಡುತ್ತಿರುವ ಕಮಿಷನ್ ಹಣವನ್ನು ಹೆಚ್ಚಿಸಬೇಕೆಂದು ಜಿಲ್ಲಾ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಕೋರಿದ್ದಾರೆ. ನಟರಾಜು ಜಿಲ್ಲಾ ಅಧ್ಯಕ್ಷ, ರಾಜ್ಯ ಖಜಾಂಚಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ರಾಜ್ಯದ ಖಜಾಂಚಿ, ತುಮಕೂರು ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ. ಮಾನ್ಯರೇ, ಸುಮಾರು ಒಂದು 7-8 ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯದ್ದು ಏಪ್ರಿಲ್ ಮೇ ಜೂನ್ ಬಂದಿದೆ ಕಮಿಷನ್. ಇದುವರೆಗೂ ಕಮಿಷನ್ ಯಾವುದು ಬಂದಿದೆ? ಈ ತಿಂಗಳು ಇವತ್ತು ಬಂದಿದೆ ಜೂನ್ದು. ಸೆಂಟ್ರಲ್ದು ಇದುವರೆಗೂ ಒಂದು ರೂಪಾಯಿ ಬಂದಿಲ್ಲ. ನಾವು ಸರ್ಕಾರ ನ್ಯಾಯಬೆಲೆ ಅಂಗಡಿಯವರು ಇದನ್ನೇ ನೆಚ್ಕೊಂಡಿದ್ದೀವಿ. ಕಮಿಷನ್ ಇದುವರೆಗೂ ಒಂದು ರೂಪಾಯಿ ಬಂದಿಲ್ಲ. ಸರ್ಕಾರ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೂ ಗ್ಯಾರಂಟಿ ಅಮೌಂಟ್ ಬಿಡುಗಡೆ ಆಗಿಲ್ಲ. ಒಂದು ಡಿಪೋ ಕಾರ್ಡ್ಗೆ ಒಂದು ಕ್ವಿಂಟಾಲ್ 100 ರೂಪಾಯಿನಂತೆ ಕೊಡ್ತಾರೆ. ಇದುವರೆಗೂ 3-5 ಸೆಂಟ್ರಲ್ದು 6 ತಿಂಗಳದ್ದು ಬಂದಿಲ್ಲ. ಸ್ಟೇಟಿಂದು ಒಂದು ತಿಂಗಳದ್ದು ಬಂದಿದೆ, ಮೇ ಜೂನ್ ತನಕ ಬಂದಿದೆ, ಜುಲೈ ಆಗಸ್ಟ್ ಬಂದಿಲ್ಲ. ಆದ್ದರಿಂದ ಸರ್ಕಾರ ದಯಮಾಡಿ ನ್ಯಾಯಬೆಲೆ ಅಂಗಡಿಯವರಿಗೆ ಆದಷ್ಟು ಬೇಗ ನಮ್ಮ ಬರಬರ್ತಕ್ಕಂಥ ಕಮಿಷನ್ನು ಬಿಡುಗಡೆ ಮಾಡಿಸಿ ಟ್ರೆಜರಿಯಲ್ಲಿ ಜಲ್ದಿ ಕೊಡುವಂಥ ವಿತರಣೆ ಮಾಡಿ. ಟ್ರೆಜರಿಯಲ್ಲಿ ಒಂದು ಕೊಡೋದೇ ಇಲ್ಲ, ಟ್ರೆಜರಿ ಬಿಲ್ಲೇ ಮಾಡಲ್ಲ, ಹಾಗೇ ಬಿದ್ದಿರ್ತೈತೆ ವರ್ಷಾನುಗಟ್ಟಲೆಯಲ್ಲಿ. ದಯಮಾಡಿ ಸರ್ಕಾರದಿಂದ ಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿ ಮೊದಲು ಬಿಡುಗಡೆ ಮಾಡಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಪತ್ರಿಕೆ ಮೂಲಕ. ಇನ್ನು ಕೇಂದ್ರ ಸರ್ಕಾರದಿಂದ ಬರಬೇಕಿದ್ದ ಕಮಿಷನ್ 6-7 ತಿಂಗಳಿನಿಂದ ಬಂದಿಲ್ಲ. ರಾಜ್ಯ ಸರ್ಕಾರವು ಒಂದು ತಿಂಗಳ ಕಮಿಷನ್ ನೀಡಿದ್ದು ಇದು ಮೂಗಿಗೆ ತುಪ್ಪ ಸವರಿದಂತೆ ಆಗಿದೆ ಎಂದು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರು ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸೆಪ್ಟೆಂಬರ್ 30ರಂದು ಸಿದ್ಧಗಂಗಾ ಮಠದಲ್ಲಿ ಆಯೋಜಿಸಲಾಗಿದೆ. ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಪ್ರೊಫೆಸರ್ ಕೋರಂ ಬಸವರಾಜುರವರ ಅಧ್ಯಕ್ಷತೆ ಸಮ್ಮೇಳನ ನಡೆಯಲಿದ್ದು, ಈ ಸಮ್ಮೇಳನವನ್ನ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ವಿ ಸುನಿಲ್ ಕುಮಾರ್ ಉದ್ಘಾಟಿಸುವರೆಂದು ಜಿಲ್ಲಾ ಕಸಾಪ ಅಧ್ಯಕ್ಷ ಸಿದ್ದಲಿಂಗಪ್ಪ ತಿಳಿಸಿದರು. ಇನ್ನು ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರ್ ಧ್ವಜಾರೋಹಣ ನೆರವೇರಿಸುವರು. ಸಮ್ಮೇಳನಕ್ಕೆ ಮುಂಚೆ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರದ ಉತ್ಸವದೊಂದಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು, ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 30ನೇ ತಾರೀಕು ತುಮಕೂರು ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತುಗಳ ಸಂಯುಕ್ತವಾಗಿ ಸಂಘಟನೆ ಮಾಡಿದೆ. ಈ ಸಮ್ಮೇಳನದಲ್ಲಿ ಬೆಳಿಗ್ಗೆ 7ರವರೆಗೆ ಧ್ವಜಾರೋಹಣ ನಡೆಯುತ್ತೆ. ಧ್ವಜಾರೋಹಣ ಮತ್ತು ರಾಷ್ಟ್ರಧ್ವಜ, ನಾಡಧ್ವಜ, ಪರಿಷತ್ ಧ್ವಜವನ್ನು ಧ್ವಜಾರೋಹಣ ಮಾಡಿದ ನಂತರ 8:30 ನಂತರ ಶ್ರೀಮಠದ ಸಿದ್ಧ ಶಿವಕುಮಾರ ಸ್ವಾಮೀಜಿಗಳವರ ಗದ್ದುಗೆಯಿಂದ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ನಡೆಯುತ್ತೆ. ವಸ್ತು ಪ್ರದರ್ಶನ, ಕೈಗಾರಿಕಾ ವಸ್ತು ಪ್ರದರ್ಶನದ ಮೈದಾನ ತನಕ ಮೆರವಣಿಗೆ ನಡೆದು ಅಲ್ಲಿ 9:30-10 ಒಳಗಾಗಿ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಈ ಸಮ್ಮೇಳನದ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಚಿವರು ಹಾಗೂ ಇಂದಿರಾ ಸಚಿವರಾದಂಥ ಸನ್ಮಾನ ಶ್ರೀ ಬಿ ಸುನೀಲ್ ಕುಮಾರ್ ಅವರು ಆಗಮಿಸ್ತಿದ್ದಾರೆ. ಪರಮ ಪೂಜ್ಯರಾದಂಥ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಚನದೊಂದಿಗೆ ಪ್ರಾರಂಭ ಆಗುತ್ತೆ. ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಜೋಶಿಯವರು ನೆನಪಿನ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ.
ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತುಮಕೂರು ಲೋಕಸಭಾ ಸದಸ್ಯರಾದಂಥ ಜಿ ಎಸ್ ಬಸವರಾಜರವರು ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ. ಇನ್ನು ಈ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಶಾಸಕ ಗೌರಿಶಂಕರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದರೆ ಸಮಾರೋಪ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ರವರು ಅಧ್ಯಕ್ಷತೆ ವಹಿಸುವರೆಂದು ಜಿಲ್ಲಾಧ್ಯಕ್ಷರು ಹೇಳಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರು ದಸರಾ ಸಮಿತಿಯ ಈ ಬಾರಿಯ ದಸರಾ ಮಹೋತ್ಸವ ಪ್ರಯುಕ್ತ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಭೂಮಿಪೂಜೆ ನೆರವೇರಿಸಲಾಯಿತು. ಇಲ್ಲಿದೆ ಈ ಸುದ್ದಿ. ತುಮಕೂರು ದಸರಾ ಸಮಿತಿ ಈ ಬಾರಿ 32ನೇ ದಸರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಂಡಿದೆ. ಇದರ ಅಂಗವಾಗಿ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಭೂಮಿಪೂಜೆ ಹಾಗೂ ಭಗವಾನ್ ಧ್ವಜ ಸ್ಥಾಪನೆ ಮಾಡಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಶಾಸಕರು, ಹಲವಾರು ಮುಖಂಡರು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಒಟ್ಟಾಗಿ ಯಶಸ್ವಿಯಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಈ ನಗರದಲ್ಲಿ 22 ಕಿಲೋಮೀಟರ್ ಉದ್ದಗಲದಲ್ಲಿ ವಿದ್ಯುತ್ ದೀಪದ ಅಲಂಕಾರ ಮಾಡಿ ವೈಭವವಾಗಿ ದಸರಾ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು. ಕಳೆದ 32 ವರ್ಷದಿಂದನೂ ಕೂಡ ತುಮಕೂರಿನ ದಸರಾ ಸಮಿತಿ ಸರ್ಕಾರದವ್ರು ಮಾಡೋದನ್ನ ಕೆಲಸ. ಇವತ್ತು ನಮ್ಮ ದಸರಾ ಸಮಿತಿಯವರು ಸಾಕಷ್ಟು ಸೀನಿಯರ್ಗಳಿದ್ದಾರೆ. ನಮ್ಮ ಮಾದೇವಣ್ಣವರು ಮೊದಲನೇ ದಿವಸದಿಂದನೂ ಇದ್ದಾರೆ, 32 ವರ್ಷದಿಂದ ಕೋರಿ ಮಂಜಣ್ಣವರು ಇದ್ದಾರೆ. ಇತ್ತೀಚೆಗೆ ಕಳೆದ ಒಂದು 15 ವರ್ಷದಿಂದನೂ ಕೂಡ ನಾವು ನೋಡ್ತಾ ಇದೀವಿ ಹತ್ರದಿಂದ ಸಾಕಷ್ಟು ಹಿರಿಯರು ಇರುವಂಥವರು, ಕೋರಿ ಮಂಜಣ್ಣವರು, ಮಾದೇವಣ್ಣವರು ಮತ್ತಿರುವಂಥ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಬಂದಿದ್ದಾರೆ. ಇದು ಸರ್ಕಾರ ಮಾಡುವಂಥ ಕೆಲಸ ಆದರೂ ಕೂಡ ಎಲ್ಲ ಒಂದು ಕಡೆ ಮೈಸೂರು ಒಂದು ಕಡೆ ಮಾತ್ರ ಜೋರಾಗಿ ಮಾಡ್ತಾರೆ. ತುಮಕೂರು ನಗರದಲ್ಲಿ ವಿಶೇಷವಾಗಿ 32 ವರ್ಷದಿಂದ ಇದು 33ನೇ ವರ್ಷದ ಈ ಒಂದು ದಸರಾ ಉತ್ಸವವನ್ನು ಈ ಬಾರಿ ವಿಜೃಂಭಣೆಯಿಂದ ಈ ಬಾರಿ ನಮ್ಮ ಎಲ್ಲ ಸಮಿತಿ ಸದಸ್ಯರು, ನಮ್ಮ ಕೋರಿ ಮಂಜಣ್ಣವರು, ಬಾವಿಕಟ್ಟೆ ಮಂಜಣ್ಣವರು, ನಮ್ಮ ಸ್ಫೂರ್ತಿ ಚಿದಾನಂದ ಅವರು ಮತ್ತು ನಮ್ಮ ಗೋವಿಂದ್ರವರು ಇರ್ಬೋದು, ಬನಕ ಬಸವರಾಜ್ ಅವರು ಇರ್ಬೋದು, ನಮ್ಮ ಮಹೇಶ್ ಅಣ್ಣ ಅವರು ಇರ್ಬೋದು ಮತ್ತಿತರ ಎಲ್ಲರೂ ಕೂಡ ಸಾವಿರಾರು ಜನ ಇದರಲ್ಲಿ ತೊಡಕೊಂಡಿದ್ದಾರೆ ವಾಲಂಟಿಯರ್ ಆಗಿ. ಇದರಲ್ಲಿ ಸರ್ಕಾರ ನಾಮಕಾವಸ್ಥೆ ಅಂತ ಹೇಳಲ್ಲ, ಆದರೂ ಕೂಡ ಅವರು ಸಾಕು. ಇನ್ನು ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಎಸ್ ಪಿ ಚಿದಾನಂದ್ ಮಾತನಾಡಿ, ದಸರಾ ಅಂಗವಾಗಿ ಸಾಂಪ್ರದಾಯಿಕ ಕಾರ್ಯಗಳು, ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಕಾರ್ಯಕ್ರಮದ ವಿವರ ನೀಡಿದರು. ಸದೃದಯ ನಾಗರಿಕರಿಗೆ ನಮಸ್ಕಾರಗಳನ್ನು ಹೇಳ್ತಾ, ವಿಶೇಷವಾಗಿ 32 ವರ್ಷಗಳಿಂದ ಈ ದಸರಾ ವೈಭವ ಕಾರ್ಯಕ್ರಮವನ್ನು ದಸರಾ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ, ತುಮಕೂರು ದಸರಾ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ದಸರಾದಲ್ಲಿ ಈ ವರ್ಷ ವಿಶೇಷವಾಗಿ ಸಿದ್ಧಿವಿನಾಯಕ ಮಂಡಳಿ ಮತ್ತು ದಸರಾ ಸಮಿತಿ ಇಬ್ಬರೂ ಸೇರಿ ಸಾಯಂಕಾಲ ಅಂದರೆ ಈ ಕಾರ್ಯಕ್ರಮದ ವಿವರಗಳೆಂದರೆ 3/10/2022 ಯೋಗ ದಸರಾ ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭ ಆಗ್ತದೆ. ನಂತರ 4ನೇ ತಾರೀಕು ವಿಶೇಷವಾಗಿ ಸಾಂಸ್ಕೃತಿಕ ವೈಭವ ನಾಗರಾಜ್ ತಂಡದವರಿಂದ ಸುಮಾರು 23 ವಿವಿಧ ಬಗೆಯ ಸಾಂಸ್ಕೃತಿಕ ಕಲಾವೈದ್ಯಮ ಇಲ್ಲಿ ವೇದಿಕೆಯಲ್ಲಿ ಪ್ರಾರಂಭ ಆಗ್ತದೆ. ಇನ್ನು ದಸರಾ ಸಮಿತಿಯ ಮುಖಂಡರು ನಗರ ಪಾಲಿಕೆ ಉಪಮೇಯರ್ ಟಿ ಕೆ ನರಸಿಂಹಮೂರ್ತಿ, ಸಮಿತಿ ಅಧ್ಯಕ್ಷ ಬಿ ಎಸ್ ಮಂಜುನಾಥ್, ಮುಖಂಡರಾದ ಸಿ ವಿ ಮಹದೇವಯ್ಯ, ಜಿ ಎಸ್ ಬಸವರಾಜು, ಕೋರಿ ಮಂಜುನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಆಚರಿಸಲಾಗುತ್ತಿರುವ ಗ್ರಾಮೀಣ ದಸರಾ ಕಾರ್ಯಕ್ರಮಕ್ಕೆ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ವಿಜಯ ನಾರಾಯಣ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣಾ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಯೂ ಸಹ ಗ್ರಾಮೀಣ ದಸರಾ ಕಾರ್ಯಕ್ರಮಕ್ಕೆ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ಚಾಲನೆ ನೀಡಿದರು. ಮೊದಲಿಗೆ ಪಟ್ಟಣದ ವಿಜಯ ನಾರಾಯಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎತ್ತಿನ ಗಾಡಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಲಾಯಿತು. ಗ್ರಾಮೀಣ ದಸರಾ ಕಾರ್ಯಕ್ರಮದ ಹಿನ್ನೆಲೆ ಹಳ್ಳಿಗಳಿಂದ ಹೂವಿನ ಅಲಂಕಾರಗಳಿಂದ ಶೃಂಗಾರಗೊಂಡು ಆಗಮಿಸಿದ್ದ ಎತ್ತಿನ ಗಾಡಿಗಳ ಸಂಚಲನ ವಿಶೇಷವಾಗಿತ್ತು. Thank you.
ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ತೆರೆಮರೆ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಡಲಾಗಿತ್ತು. ಇಂದು ಮತ್ತು ನಾಳೆ ಜರುಗಲಿರುವ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ, ನೃತ್ಯ, ನಾಟಕ, ಭಜನಾ ಕಾರ್ಯಕ್ರಮಗಳನ್ನು ಸಹ ರೂಪಿಸಲಾಗಿದ್ದು ಪ್ರತಿಭೆಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮನವಿ ಮಾಡಿದ್ದಾರೆ. ನಾವು ನಾಡಹಬ್ಬ ದಿನಗಳಲ್ಲಿ ನಾಡ ದೇವತೆಯನ್ನು ಬೇಡಿಕೆ ಮಾಡುವಂಥದ್ದೇನು, ಈ ನಾಡು ಸಂಸ್ಕೃತಿಯಾಗಿರಲಿ, ಬೆಳೆ ಬೆಳೆ ಚೆನ್ನಾಗಾಗಲಿ, ಜನ ಖುಷಿಯಾಗಿರಲಿ, ಒಳ್ಳೆ ಥರದಲ್ಲಿ ಇರಲಿ, ಒಳ್ಳೆ ಸಮಾಜ ನಿರ್ಮಾಣ ಆಗಲಿ ಅನ್ನೋದ್ರಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಬೇಡ್ಕೊಂಡು ಇದಕ್ಕೆ ಚಾಲನೆ ಕೊಡುವಂಥದ್ದು ಆಗಿದೆ. ನಮಗೆ ಬೇಕಾಗಿರುವಂಥದ್ದು ಈ ನಮ್ಮ ತಾಲೂಕಿನಲ್ಲಿ ಬರುವಂಥ ಎಲ್ಲ ರೈತಾಪಿ ವರ್ಗದವರು, ಎಲ್ಲ ಸಾಮಾನ್ಯ ಜನರು ಒಂದು ಸಮೃದ್ಧಿಯಿಂದ ನೆಮ್ಮದಿಯಿಂದ ಇಲ್ಲಿ ಜೀವನವನ್ನು ಮಾಡಬೇಕಾಗಿದೆ. ಇದಕ್ಕೆ ಅನುಕೂಲವಾದಂಥ ಏನು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ, ಇದನ್ನ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ರೈತಾಪಿ ವರ್ಗದವರಿಗೆ ಕೆರೆಗಳಿಗೆ ನೀರು ತುಂಬುವಂಥದ್ದು ಆಗಬೇಕಾಗಿದೆ. ಕೊರೋನಾ ಕೃಪೆಯಿಂದ ಈ ಬಾರಿ ಎಲ್ಲ ಕಡೆಯೂ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಈ ಎಲ್ಲ ಕೆರೆಗಳು ತುಂಬಿದೆ. ಇವತ್ತು ಬೋರ್ವೆಲ್ಗಳಲ್ಲೂ ನೀರು ತುಂಬಿ ಬರೋ ಥರದಲ್ಲಿ ಆಗ್ತಾ ಇರೋದಾಗಿದೆ. ಇದರ ಒಂದು ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಪಾದಯಾತ್ರೆ ಬೆಂಬಲಿಸಲು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ ಕರೆ ನೀಡಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಜನಸ್ಪಂದನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆ ಪ್ರಮುಖವಾಗಿ ಮೂರು ಆಶಯಗಳಡಿ ನಡೆಯುತ್ತಿದೆ. ದ್ವೇಷ, ನಿರುದ್ಯೋಗ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪ್ರಶ್ನೆಗಳನ್ನಿಟ್ಟುಕೊಂಡು ಐಕ್ಯತ ಹೆಜ್ಜೆ ಹಾಕುತ್ತಿದ್ದಾರೆ. ರಾಹುಲ್ ಗಾಂಧಿಗೆ ನೈತಿಕ ಪ್ರಜ್ಞೆ ಇದೆ. ಅವರ ಸರ್ಟಿಫಿಕೇಟ್ಗಳು ನಕಲು ಅಲ್ಲ, ಅವರು ಸುಳ್ಳು ಹೇಳಲ್ಲ. ಪ್ಯಾಸಿಸ್ಟ್ ಸಂಸ್ಕೃತಿಯಿಂದ ಹೊಡೆದು ಹೋಗುತ್ತಿರುವ ಸಮುದಾಯಗಳಲ್ಲಿ ಸಂವಿಧಾನದ ಆಶಯಗಳನ್ನು ಜಾಗೃತಿಗೊಳಿಸಲು ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಇನ್ನು ಸೃಷ್ಟಿಯಲ್ಲಿ ಯಾವಾಗ ಅನ್ಯಾಯ, ಅಧರ್ಮ ಮಿತಿಮೀರಿ ಹೆಚ್ಚಲಾಗುತ್ತದೋ ಆಗ ನಾನು ಧರ್ಮ ರಕ್ಷಣೆಗೆ, ಶಿಷ್ಟರ ಉಳಿವಿಗೆ ಅವತಾರ ಎತ್ತಿ ಬರುತ್ತೇನೆ ಎಂದರು. ನೆರವಿಗೆ ಯಾರು ಬರಲಿಲ್ಲ. ರಾಹುಲ್ ಗಾಂಧಿ ಪ್ರೀತಿಯಿಂದ ಎಲ್ಲರನ್ನೂ ಒಂದುಗೂಡಿಸುತ್ತೇನೆಂದು ಬಂದಿದ್ದಾರೆ. ದ್ವೇಷ ಬೇಡ, ನಾವೆಲ್ಲ ಒಂದೇ ಎನ್ನುತ್ತಿರುವ ಅವರ ಜೊತೆ ಹೆಜ್ಜೆ ಹಾಕೋಣ ಎಂದು ಕರೆ ನೀಡಿದರು. ಇನ್ನು ಯಾವುದೋ ಒಂದು, ಇವಾಗ ಪಿ ಎಫ್ ಐ ರೈಡ್ ಆಗ್ತಾ ಇದೆ, ಅದೊಂದು ಇಶ್ಯೂ ಇರ್ಬೋದು. ಇದು ಯಾವುದೇ ಒಂದು ಇಶ್ಯೂನ ತಗೊಂಬಂದು ಈ ಬಹಳ ಮುಖ್ಯವಾಗಿರುವಂತಹ, ತಾವು ಕೇಳುವಂತಹ ಪ್ರಾಥಮಿಕವಾದಂತಹ ಮತ್ತು ಅವಶ್ಯವಾದಂತಹ ನಮ್ಮ ಇಶ್ಯೂಗಳನ್ನು ಮರೆಮಾಚ್ತಾ ಇದೆ. ಪಠ್ಯಪುಸ್ತಕದ ಇಶ್ಯೂ, ಪಠ್ಯಪುಸ್ತಕದ ಇಶ್ಯೂ ಅವಶ್ಯಕತೆ ಇತ್ತ? ಯಾರೋ ರೋಹಿತ್ ಚಕ್ರತೀರ್ಥ ಅನ್ನೋವನ್ನ ಕರ್ಕೊಂಡ್ಬಂದು ಕೂರಿಸಿದ್ರು. ಆ ಮನುಷ್ಯ ಫೇಸ್ಬುಕ್ಕಲ್ಲಿ, ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಕ್ಕೊಂಡಿದ್ದಂಥ ಒಬ್ಬ ಮೂರನೇ ದರ್ಜೆಯ ಒಬ್ಬ ಟ್ರೋಲರ್ ಅಷ್ಟೇ ಅದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಬಗ್ಗೆ ಕೂಡ ಟ್ರೋಲ್ ಮಾಡಿದ್ದ. ಐ ಫೈಲ್ಡ್ ಕೇಸ್ ಅಗೇನ್ಸ್ಟ್ ದಟ್ ಫೆಲೋ. ಈ ಕೇಮ್ ಅಂಡ್ ಅಪಾಲಜಸ್ ವಿತ್ ಮೀ. ನನ್ನ ಅಪಾಲಜಿ ಕೇಳ್ಕೊಂಡ, ಅವನು ಕೇಸ್ ವಾಪಸ್ ತಗೊಂಡ. ಅವಾಗ ಅವನು ಅಷ್ಟು ದೊಡ್ಡವನಾಗ್ತಾನೆ ನನಗೆ ಗೊತ್ತಿರಲಿಲ್ಲ. ಅಂಥ ಒಬ್ಬನಿಗೆ ಅಂಥ ಇಂಪಾರ್ಟೆನ್ಸ್ ಕೊಟ್ಟು, ಆತ ಎಜುಕೇಷನ್ ಇಷ್ಟೂ ಅಲ್ಲ, ಒಬ್ಬ ಓದ್ಕೊಂಡಿರುವಂಥ ವ್ಯಕ್ತಿನೂ ಅಲ್ಲ, ಒಬ್ಬ ಹೋಗ್ಲಿ ಸಮಾಜದಲ್ಲಿ ಏನಾದರೂ ಒಂದು ಆಕ್ಟಿವಿಸಂ ಮಾಡಿಕೊಂಡು ಗಣ್ಯ ವ್ಯಕ್ತಿ ಆಗಿದ್ದಾನ ಅದು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ತುಮಕೂರು ಜಿಲ್ಲಾ ಕೋ ಆರ್ಡಿನೇಟರ್ ಸಿಬಿ ಶಶಿಧರ್ ಮಾತನಾಡಿ, ಭಾರತ ಜೋಡೋ ಪಾದಯಾತ್ರೆ ಪಕ್ಷಾತೀತ ಜಾತ್ಯತೀತವಾಗಿದ್ದು, ಕೋಮು ವಿಷಯದಿಂದ ಪರಸ್ಪರವಾಗಿ ದ್ವೇಷ ಕಾರುತ್ತಿರುವ ಸಮುದಾಯಗಳ ನಡುವೆ ಸ್ನೇಹ ಪ್ರೀತಿಯ ಆಶಾಭಾವನೆ ಬಿತ್ತುವುದು ಹಾಗೂ ಬದಲಾಗುತ್ತಿರುವ ಪ್ಯಾಸಿಸ್ಟ್ ಸಂಸ್ಕೃತಿಯಿಂದ ಆತಂಕಕ್ಕೆ ಒಳಗಾಗಿರುವ ಸಮುದಾಯಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ರಮವಾಗಿದ್ದು, ಎಲ್ಲ ಸಮುದಾಯಗಳ ಜನ ಹೆಚ್ಚಿನ ಬೆಂಬಲ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಬೇಕೆಂದು ತಿಳಿಸಿದರು. ಭಾರತ್ ಜೋಡೋಗೆ ಬೆಂಬಲಿಸಬೇಕು ನೀವು, ಮತ್ತು ಭಾರತ್ ಜೋಡೋದ ಆಶಯವನ್ನು ಎಲ್ಲರಿಗೂ ಹೇಳಬೇಕು. ಅದು ಬರೀ ಕಾಂಗ್ರೆಸ್ನ ಯಾತ್ರೆ ಆಗಿರಬಾರ್ದು, ಒಡೆದ ಮನಸ್ಸುಗಳನ್ನು ಜೋಡಿಸುವಂಥ ಯಾತ್ರೆ ಆಗಬೇಕು. ಮುಂದೆಂದೂ ದೇಶ ಒಗ್ಗಟ್ಟಾಗಿರಬೇಕು, ಒಬ್ಬರನ್ನೊಬ್ಬರನ್ನ ದ್ವೇಷ ಮಾಡದಲೆ ಪ್ರೀತಿ ಮತ್ತು ಸಮಾನತೆ, ಭಾತೃತ್ವವನ್ನು ಹಂಚುವ ಒಂದು ಯಾತ್ರೆಯಾಗಿ ಅದು ರೂಪುಗೊಳ್ಳಬೇಕು, ರೂಪುಗೊಂಡಿದೆ. ಮತ್ತು ಅದನ್ನು ನಮ್ಮ ಕರ್ನಾಟಕದ ಮಟ್ಟಿಗೆ, ಕೇರಳ ಮತ್ತು ತಮಿಳುನಾಡಲ್ಲಿ ಅದು ತುಂಬ ಯಶಸ್ವಿಯಾಗಿ ನಡೆದಿದೆ. ಹಾಗಾಗಿ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿಯು ಭಾರತ್ ಜೋಡೋದ ಭಾಗವಹಿಸಬೇಕು ಅಂತ ಕೇಳ್ತಾ, ಅಂದರೆ ತಿಪಟೂರು ಮಟ್ಟಿಗೆ ಅದನ್ನು ಅಪೀಲ್ ಮಾಡ್ತಾ ಇದ್ದೀನಿ, ಅವರೆಲ್ಲರೂ ಭಾಗವಹಿಸಬೇಕು ಅಂತ.
ಪರ್ಸನಲ್ ಆಗೂ ಮಾತನಾಡಿದ್ದೀವಿ, ನಿಮ್ಗಳ ಮೂಲಕನೂ ಮಾಧ್ಯಮಗಳ ಮೂಲಕನೂ ಅಪೀಲ್ ಮಾಡ್ತಾ ಇದ್ದೀವಿ. ನಮಗೆ ಕೈ ಜೋಡಿಸಿ ಪಾದಯಾತ್ರೆಯಲ್ಲಿ ಸಹಕರಿಸಿ ಮತ್ತು ಭಾರತ ಜೋಡವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀವಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತ್ರಿಯಂಬಕ, ಲೇಖಕ ಗಂಗಾಧರಯ್ಯ, ಭೂಮಿ ಕಲಾ ತಂಡದ ಸತೀಶ್, ಬೆಲೆ ಕಾವಲು ಸಮಿತಿಯ ಶ್ರೀಕಾಂತ್ ಕೆಲಹಟ್ಟಿ ದಿಲ್ವಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ ಅಮೋಕ್ ಟಿವಿ ತಿಪಟೂರು. ಭಾರತ್ ಜೋಡೋ ಐಕ್ಯತಾ ಯಾತ್ರೆಯು ಸೆಪ್ಟೆಂಬರ್ 30ರಂದು ಗುಂಡ್ಲುಪೇಟೆಗೆ ಆಗಮಿಸುತ್ತಿರುವ ಹಿನ್ನೆಲೆ ದಕ್ಷಿಣ ವಲಯ ಐಜಿಪಿ ಪ್ರವೀಣ್ ಮಧುಕರ್ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಇನ್ನು ಭಾರತ್ ಐಕ್ಯತಾ ಯಾತ್ರೆಯು ಗುಂಡ್ಲುಪೇಟೆಗೆ ಆಗಮಿಸಲು ಕೇವಲ ಒಂದೇ ದಿನ ಬಾಕಿ ಇರುವ ಹಿನ್ನೆಲೆ ಭದ್ರತೆ ಹಿತದೃಷ್ಟಿಯಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಭಾರತ್ ಜೋಡೋ ಐಕ್ಯತಾ ಯಾತ್ರೆಯು ಗುಂಡ್ಲುಪೇಟೆಗೆ ಆಗಮಿಸಿದ ಬಳಿಕ ಊಟಿ ಸರ್ಕಲ್ ಸಮೀಪದಲ್ಲಿ ಸಭೆ ನಡೆಸಲು ರೂಪುರೇಷೆ ಸಿದ್ಧಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ದಕ್ಷಿಣ ವಲಯ ಐಜಿಪಿ ಪ್ರವೀಣ್ ಮಧುಕರ್ ಪವಾರ್ ಯಾವುದೇ ಅಹಿತಕರ ಸಂಭವ ಜರುಗದಂತೆ ಎಚ್ಚರ ವಹಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.